ಬ್ಯಾಕ್ ಟು ಸೈನ್ಸ್ ಸೊ ಆಗಲಿಂದ ವಾಟ್ಸ್ಆ್ಯಪ್ನಲ್ಲಿ ಬಂದಿರೋ ಮೆಸೇಜಸ್ಗಳನ್ನ ಓದ್ತಾ ಅದರಲ್ಲಿರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ವಿ ಅಡ್ವೈಸ್ ಕೊಡ್ತಾ ಇದ್ವಿ ಸೊ ನಿಮಗೂ ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ವಾಟ್ಸ್ಆ್ಯಪ್ ಮುಖಾಂತರ ನಮಗೆ ತಲುಪಿಸ್ಬೋದು ನಿಮ್ಮ ಪ್ರಾಬ್ಲಮ್ಸ್ನ ಅಥವಾ ಯು ಕ್ಯಾನ್ ಜಸ್ಟ್ ಶೇರ್ ಇಟ್ ವಿತ್ ಸಮ್ ಟೈಮ್ಸ್ ಏನಾಗುತ್ತೆ ತಕ್ಷಣಕ್ಕೆ ಒಂದು ಸೊಲ್ಯೂಷನ್ ಸಿಗದೆ ಹೋಗ್ಬೋದು ಎಸ್ಪೆಷಲಿ ಈ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇಮೋಷನಲ್ ಪ್ರಾಬ್ಲಮ್ಸ್ ಎಲ್ಲ ಒಂದು ಎರಡು ದಿನದಲ್ಲಿ ಸರಿ ಹೋಗೋದಿಲ್ಲ ಈ ಸಮಸ್ಯೆ ಏನೋ ಜ್ವರಾನೇ ಒಂದು ಎರಡು ದಿನದಲ್ಲಿ ಹೋಗಲ್ಲ ಇನ್ನು ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ವಿಚ್ ಆರ್ ಸೊ ಡೀಪ್ ರೂಟೆಡ್ ಸೊ ಅಂಥವು ಒಂದೆರಡು ದಿನದಲ್ಲಿ ಸರಿ ಹೋಗೋದಿಲ್ಲ ಬಟ್ ಸರಿ ಹೋಗೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಏನಂದ್ರೆ ನೀವು ಎಫರ್ಟ್ಸ್ ಆಗಬೇಕು ನೀವು ಸ್ವಲ್ಪ ಟೈಮ್ ಕೊಡಬೇಕು ಸೊ ಎಷ್ಟೋ ಜನ ಇವತ್ತಿನ ದಿನ ರಿಲೇಷನ್ಶಿಪ್ನಲ್ಲಿ ಏನಾಗುತ್ತೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಎಲ್ಲ ಹೊಸತಲ್ವಾ ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋದು ಏನೋ ಗಂಟುಗಟ್ಟಲೆ ಕಾಯೋದು ಮತ್ತೆ ಮೆಸೇಜ್ಗಳ ಮುಖಾಂತರ ಕಾಲ್ಸ್ ಮುಖಾಂತರ ಗಂಟುಗಟ್ಟಲೆ ಮಾತಾಡೋದು ಅದೇ ಮದುವೆ ಹಾಗೆ ಒಂದು ಎರಡು ಮೂರು ವರ್ಷ ಆಗಲಿ ಯಾವಾಗೋ ಮಾತಾಡೋದೇ ಕಷ್ಟ ಯುನೋ ಕಪಲ್ಸ್ ಸೊ ಅದಕ್ಕೋಸ್ಕರ ಯಾವಾಗಲೂ ನಿಮ್ಮ ರಿಲೇಷನ್ಶಿಪ್ ನಲ್ಲಿ ಆ ಒಂದು ಸ್ಪಾರ್ಕ್ ಇರಬೇಕು ಇಟ್ ಶುಡ್ ಆಲ್ವೇಸ್ ಬಿ ಯುನೋ ಫುಲ್ ಆಫ್ ಪ್ಯಾಶನ್ ಅಂದ್ರೆ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ಜೊತೆ ಜನ ಏನ್ಮಾಡ್ತಾರೆ ಮದುವೆ ಆದ ತಕ್ಷಣ ಒಂಥರ ಇದು ನನ್ನ ಸ್ವತ್ತು ಎಲ್ಲೂ ಹೋಗಲ್ಲ ತಾನೆ ಏ ಮನೇಲೆ ಬಿದ್ದಿರುತ್ತೆ ನನ್ನ ಸ್ವತ್ತು ಅನ್ನೋ ತರ ಒಂದು ರೀತಿ ಪ್ರಾಪರ್ಟಿ ತರ ಮಾಡ್ಕೊಂಡ್ಬಿಡ್ತೀರ ನಿಮ್ಮ ಪಾರ್ಟ್ನರ್ನ ಯುವರ್ ಪಾರ್ಟ್ನರ್ ಇಸ್ ನಾಟ್ ಯುವರ್ ಪ್ರಾಪರ್ ಓಕೆ ಸೊ ಅವರು ನಿಮ್ಮ ಜೀವನ ಸಂಗಾತಿ ಜೀವನ ಪೂರ್ತಿ ನಾವಿಬ್ರು ಜೊತೆಗಿರ್ತೀವಿ ಅಂತೆಲ್ಲ ಏನೋ ಪ್ರಾಮಿಸ್ ಮಾಡಿರ್ತೀರಾ ಸೊ ಅಂಥದ್ರಲ್ಲಿ ಯು ನೀಡ್ ಟು ಪುಟ್ ಸಮ್ ಎಫೋರ್ಟ್ಸ್ ಸೊ ಅಂಥ ಒಂದೇನಪ್ಪ ಅಂದರೆ ಎಲ್ಲಾದರೂ ನಿಮ್ಗೆ ಸ್ವಲ್ಪ ಮೊನಾಟನಸ್ ಅನಿಸ್ತಾ ಇದ್ರೆ ಅಂದರೆ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ನೀವು ಕೆಲಸದಲ್ಲಿ ಬ್ಯುಸಿ ಇರ್ತಿದ್ರ ಸಮಯನೇ ಸಿಗ್ತಾ ಇಲ್ಲಪ್ಪ ಸೊ ಒಬ್ರಿಗೊಬ್ರು ಮಾತಾಡೇ ತುಂಬ ಒಂಥರ ವರ್ಷಗಳಾಗೋಯಿತು ಅನಿಸ್ತಾ ಇದೆ ಅಂತ ಇದ್ದರೆ ಸ್ವಲ್ಪ ಟೇಕ್ ಸಮ್ ಟೈಮ್ ಆಫ್ ಸೊ ಸ್ವಲ್ಪ ರಜೆ ತೊಗೊಂಡು ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬನ್ನಿ ಅಂದರೆ ಒಂದು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ನಿಮಗೆ ಯು ನೋ ಯು ವಿಲ್ ಗೆಟ್ ಟು ಸಿ ಸಮ್ಥಿಂಗ್ ನ್ಯೂ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ನ್ಯೂ ಹೊಸ ಜಾಗಕ್ಕೆ ಹೋದಾಗ ಒಂದು ರೀತಿ ನೀವು ನೋಡಿ ಕಪಲ್ಸ್ ವಾಪಸ್ ಬಂದಾಗ ದೆಲ್ ಬಿ ಮೋರ್ ಕನೆಕ್ಟೆಡ್ ಟು ಈಚ್ ಅದರ್ ಸೊ ಅವ್ರ ಮಧ್ಯೆ ಒಂದು ರೀತಿ ಸ್ಪಾಕ್ ಮತ್ತೆ ಬಂದಿರುತ್ತೆ ಅವ್ರ ರಿಲೇಷನ್ಶಿಪ್ನಲ್ಲಿ ಸೊ ಅದಕ್ಕೋಸ್ಕರ ಟ್ರಾವೆಲಿಂಗ್ ಇರಬಹುದು ಈ ಥರ ಯಾವುದಾದ್ರೂ ಹೊಸ ಹೊಸ ಜಾಗಕ್ಕೆ ಹೋಗಿ ನೋ ವೆಕೇಶನ್ಗೆ ಹೋಗೋದು ಟ್ರಿಪ್ಗೆ ಹೋಗೋದು ಸೊ ಇದನ್ನ ನೀವು ನಿಮ್ಮ ರಿಲೇಷನ್ಶಿಪ್ನಲ್ಲಿ ರಿಲೇಷನ್ಶಿಪ್ನ ಒಂದು ಭಾಗವಾಗಿಸ್ಕೊಳ್ಳಿ ಸೊ ಇನ್ ಫ್ಯಾಕ್ಟ್ ಬೋರ್ಡಮ್ ಕಿಲ್ಸ್ ಮೆನಿ ರಿಲೇಷನ್ಶಿಪ್ಸ್ ಸೊ ತುಂಬ ಬೋರ್ಡ್ ಆಗ್ಬಿಟ್ರೆ ಜನ ಏನ್ ಮಾಡ್ತಾರೆ ಏನೋ ಹೊಸದನ್ನ ಹುಡ್ಕೊಂಡು ಹೋಗೋಕೆ ಶುರು ಮಾಡ್ಬಿಡ್ತಾರೆ ಸೊ ಅದೇ ತರ ಇವಾಗ ಜನ ಏನ್ ಮಾಡ್ಬಿಡ್ತಾರೆ ಹಳೆ ಪಾರ್ಟ್ನರ್ ಬೋರ್ ಆಗೋಯ್ತು ಹೊಸ ಪಾರ್ಟ್ನರ್ ಹುಡ್ಕೊಂಡು ಹೋಗೋಣ ಅಂತ ಆತರ ಹೋಗ್ತಾ ಇರ್ತಾರೆ ಸೊ ಮದುವೆ ಅನ್ನೋದು ಒಂದು ಅದೊಂದು ಹೋಲಿ ರಿಲೇಶನ್ಶಿಪ್ ಅಷ್ಟು ಜನರು ಮುಂದೆ ನೀವು ಮದುವೆ ಆಗಿರ್ತೀರ ಅಪ್ಪ ಅಮ್ಮ ಏನೋ ಎಲ್ರೂ ಮುಂದೆ ಬಂದ್ ಮುಂದೆ ನಿಂತು ಮದುವೆ ಮಾಡಿರ್ತಾರೆ ಅಂಥದ್ರಲ್ಲಿ ನೀವು ನಿಮ್ಮ ಪಾರ್ಟ್ನರ್ಗೆ ಚೀಟ್ ಮಾಡೋದು ಇನ್ನೊಬ್ರನ್ನ ಹುಡ್ಕೊಂಡು ಹೋಗೋದು ಸೊ ಇದರಿಂದ ತಕ್ಷಣಕ್ಕೆ ನಿಮಗೆ ಒಂದು ಖುಷಿ ಸಿಕ್ಕಿದ್ರು ಇನ್ ದ ಲಾಂಗ್ ರನ್ ನಿಮ್ಮ ರಿಲೇಶನ್ಶಿಪ್ ಬ್ರೇಕ್ ಆಗಬಹುದು ಮತ್ತು ತುಂಬ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಗೊತ್ತಾದರೆ ಅವ್ರು ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಛ ನಾನು ಎಷ್ಟು ನಂಬಿದ್ದೆ ಈ ವ್ಯಕ್ತಿಯನ್ನು ಇವ್ರು ಈ ಥರ ನಂಗೆ ಮೋಸ ಮಾಡಿಬಿಟ್ರಲ್ಲ ಇನ್ನೊಬ್ರ ಹಿಂದೆ ಹೋದ್ರಲ್ಲ ಸೊ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಜೊತೆಗೆ ಪೇರೆಂಟ್ಸ್ ತನಕ ಹೋದರೆ ಅವ್ರಿಗೆ ಎಷ್ಟು ಬೇ ಯುನೋ ನೋವಾಗುತ್ತೆ ಛೆ ನಾವೆಷ್ಟೆಲ್ಲ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಇವ್ ಮದುವೆ ಮಾಡಿಕೊಟ್ವಿ ನಮ್ಮ ಮಕ್ಕಳ ಜೀವನವನ್ನು ನಾವೇ ಹಾಳು ಮಾಡಿಬಿಟ್ವಲ್ಲ ಇಂಥವನು ಅಂತ ಇವ್ನ ಗೊತ್ತಿದ್ರೆ ಮದುವೆನೇ ಮಾಡ್ತಾರಲ್ಲ ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಸೊ ಅದಕ್ಕೋಸ್ಕರ ರಿಲೇಶನ್ಶಿಪ್ನ ಒಂದು ಪ್ಯಾಷನೆಟ್ ಅದರಲ್ಲಿ ಫುಲ್ ಆಫ್ ಪ್ಯಾಷನ್ ಇರಬೇಕು ಯಾವಾಗಲೂ ಚೆನ್ನಾಗಿರಬೇಕು ಅಂದರೆ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿ ಓಕೆ ಸದ್ಯಕ್ಕೆ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ಕಮಿಂಗ್ ಯೋಬೈ